ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಭಾಷಣ ಮಾಡಿದ್ದಾರೆ. ಮತ್ತೊಮ್ಮೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವಿವಾದಾತ್ಮಕ ಭಾಷಣ ಮಾಡಿದ್ದಾರೆ. ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಬಹಳ ವಿವಾದಕ್ಕೆ ಈಡಾಗುವಂತಹ ಸಚಿವರು ಮತ್ತೊಮ್ಮೆ ಇಂತಹದ್ದೇ ವಿವಾದಾತ್ಮಕ ಭಾಷಣ ಮಾಡಿದ್ದು ಸಮಾಜಕ್ಕೆ ಹಿಡಿದ ದೊಡ್ಡ ಗೆದ್ದಲು ಕಮ್ಯುನಿಸ್ಟರು. ಹಿಂದೂ ಹುಡುಗಿಯ ಮೈ ಮುಟ್ಟಿದ ಕೈ ಇರಬಾರದು, ಇತಿಹಾಸ ಬರೆಯೋದೇ ಹೀಗೆ, ಪೌರುಷ ಇದ್ರೆ ಇತಿಹಾಸ ಬರೆಯಿರಿ ಅಂದಿದ್ದಾರೆ. ಹಿಂದೂ ಯುವಕರ ಉದ್ದೇಶಿಸಿ ಅನಂತಕುಮಾರ್ ಹೆಗಡೆ ಈ ವಿವಾದಾತ್ಮಕ ಭಾಷಣ ಮಾಡಿದ್ದಾರೆ. ಪೌರುಷ ಇದ್ರೆ ಇತಿಹಾಸವನ್ನ ಬರೆಯಿರಿ ಅಂದಿದ್ದಾರೆ. ಸಮಾಜಕ್ಕೆ ಹಿಡಿದ ದೊಡ್ಡ ಗೆದ್ದಲು ಕಮ್ಯುನಿಸ್ಟರು. ಹಿಂದೂ ಹುಡುಗಿಯ ಮುಟ್ಟಿದ ಕೈ ಇರಬಾರದು, ಇತಿಹಾಸ ಬರೆಯೋದೇ ಹೀಗೆ, ಪೌರುಷ ಇದ್ರೆ ಇತಿಹಾಸ ಬರೆಯಿರಿ. ದೇವರಿಗೆ ದುರ್ಬಲರೇ ಬೇಕು, ಅದಕ್ಕೆ ಕುರಿ ಕೋಳಿ ಬಲಿ ಕೊಡೋದು. ಆನೆ ಹುಲಿಯನ್ನ ದೇವರಿಗೆ ಬಲಿ ಕೊಡ್ತಾರಾ? ನೀವು ಕೋಳಿ ಕುರಿ ಆಗಬೇಡಿ, ನೀವು ದುರ್ಬಲರಾಗದೆ ಶೌರ್ಯ ವ್ಯಕ್ತಿಗಳಾಗಿ ಬರೆಯಿರಿ. ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲದಿದ್ರೆ ಮುಂದೆ ಕಷ್ಟವಾಗುತ್ತೆ. ಮಸೀದಿ ಬಿದ್ರೆ ಎಲ್ಲಾ ಬರ್ತಾರೆ, ದೇವಸ್ಥಾನ ಬಿದ್ರೆ ಯಾರೂ ಬರಲ್ಲ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನೆ ಅಂತಂದ್ರೆ ಬಹುತೇಕ ಅಕ್ಕೈ ಇರಬಾರದಲ್ಲಿ. ಇತಿಹಾಸ ಬರೀತಕ್ಕಂಥದ್ದು ಹೀಗೆ ಕಣ್ರಿ, ಇತಿಹಾಸ ಬರೆಯೋದು ಹೀಗೇನೆ. ಎಲ್ಲಿ ಇತಿಹಾಸವನ್ನ ಬರೀಬೇಕು ಅಂತ ನಿಮ್ಗೆ ಅನ್ಸತ್ತೆ ಅಲ್ಲಿ ಪೌರುಷ ನಿಮ್ಮ ಎದುರುಗಡೆ ಬಂದು ನಿಂತುಕೊಳ್ಳುತ್ತೆ. ಎಲ್ಲಿ ಓಡಬೇಕು ಅಥವಾ ಇತಿಹಾಸವನ್ನು ಓದಬೇಕು ಅಂತ ಅನ್ಸತ್ತೆ ಅಲ್ಲಿ ಪುಕ್ಕದುತನ ಬಂದು ನಿಂತುಕೊಳ್ಳುತ್ತೆ. ಇತಿಹಾಸ ಬರೆಯೋರಾಗ್ತಿರೋ ಇತಿಹಾಸ ಓದವರಾಗ್ತಿರೋ. ದೇವಸ್ಥಾನಕ್ಕೆ ನಾವು ಬಲಿ ಕೊಡ್ತೀವಿ, ಯಾವುದನ್ನು ಬಲಿ ಕೊಡ್ತೀವಿ? ಕುರಿ ಬಲಿ ಕೊಡ್ತೀವಿ, ಕೋಳಿ ಬಲಿ ಕೊಡ್ತೀವಿ ಅಲ್ವಾ? ಆನೆ ಬಲಿ ಕೊಡಿ ನೋಡೋಣ, ಹುಲಿ ಬಲಿ ಕೊಡ್ರಿ, ಆಗ್ತದ? ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕ. ದೇವರಿಗೂ ಕೂಡ ಕುರಿನೇ ಬೇಕು, ಕೋಳಿನೇ ಬೇಕು. ಹುಲಿ ಕೊಟ್ರೆ ದೇವರು ಓಡೋಗ್ತಾನೆ, ಹುಲಿ ಬಲಿ ಕೊಡ್ತೀನಿ ಅಂತಂದ್ರೆ, ಆನೆ ಬಲಿ ಕೊಡ್ತೀನಿ ಅಂತಂದ್ರೆ ದೇವರ ದೇವಸ್ಥಾನದಲ್ಲಿ ಇರುವುದಿಲ್ಲ. ಯಾಕೆ? ದೇವರಿಗೂ ಕೂಡ ದುರ್ಬಲರೇ ಬೇಕಾಗಿದೆ. ದುರ್ಬಲರನ್ನ ಕಂಡ್ರೆ ದೇವರಿಗೂ ಆಸೆ ತಿನ್ನಬೇಕು ಅಂತ ಅನ್ಸತ್ತೆ. ಬಲವಂತರನ್ನ ನೋಡಿದ್ರೆ ಭಗವಂತನು ಕೂಡ ಗೌರವದಿಂದ ಕೂತ್ಕೊಂತಾನೆ, ಆದ್ರೆ ದುರ್ಬಲರನ್ನ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸತ್ತೆ. ದೇವೋ ದುರ್ಬಲ ಘಾತಕ. ಬಹುತೇಕ ನಮ್ಮ ವಿದ್ಯಾವಂತರಲ್ಲಿ ಪ್ರಶ್ನೆ ಕೇಳಿದ್ರೆ ಕುತುಬ್ ಮಿನಾರ್ ಅನ್ನ ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಕುತುಬುದ್ದೀನ್ ಐಬಕ್ ಅಂತ ಕರೀತಾರೆ. ಭಾರತದ ಪ್ರಾಚ್ಯ ವಸ್ತು ಇಲಾಖೆ ಹಾಕಿರ್ತಕ್ಕಂಥ ಬೋರ್ಡ್ ಇದೆ, ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ 24 ನಕ್ಷತ್ರಗಳ ದೇವಸ್ಥಾನದ ಸಮುಚ್ಚಯ ಇದಾಗಿತ್ತು, ಜೈನ ಮಂದಿರಗಳ ಸಮುಚ್ಚಯ ಇದಾಗಿತ್ತು, ಇದನ್ನ ಮುಸ್ಲಿಂ ದಾಳಿಕೋರರು ಭಗ್ನ ಮಾಡಿದ್ರು ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೋರ್ಡ್ ಅನ್ನ ಹಾಕಿಟ್ಟಿದೆ. ಅಂದ್ರೆ ಈ ಸರ್ಕಾರ 70 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂತಹ ಸರ್ಕಾರ ಏನ್ ಹೇಳಿತು? ಕುತುಬ್ ಮಿನಾರ್ ಅಂತಂದ್ರೆ ಯಾರು ಕಟ್ಟಿದ್ದು? ಕುತುಬುದ್ದೀನ್ ಐಬಕ್ ಕಟ್ಟಿದ್ದು. ತಾಜ್ ಮಹಲ್ ಏನು? ಮಮತಾಜ್ ಮಹಲ್ ಹೇಳಿಗ ಮಮತಾಜ್ ಶಹಜಾನನ ಹೆಂಡತಿ ಅವಳ ಪ್ರೀತಿಗೋಸ್ಕರ ಕಟ್ಟಿಸಿರ್ತಕ್ಕಂತಹ ಒಂದು ದೊಡ್ಡ ಕಟ್ಟಡ ಅಂತ. ಯಾವನಾದ್ರೂ ಆ ಇತಿಹಾಸ ನೋಡಿದವನು ಖಂಡಿತವಾಗಿ ನೀರಿಲ್ಲದ ಬಾವಿಯಲ್ಲೇ ಲಾಗ ಹೊಡಿಬೇಕು. ಅದು ಮುಸಲ್ಮಾನರು ಕಟ್ಟಿಸಿದ್ದಲ್ಲ ಕಣ್ರಿ, ರಾಜ ಜಯಸಿಂಹನಿಂದ ಕೊಂಡಿರ್ತಕ್ಕಂಥ ಒಂದು ಅರಮನೆ ಅಂತ ಅವನೇ ತನ್ನ ಹಲಫ್ನಾಮಾದಲ್ಲಿ ಆತ್ಮಚರಿತ್ರೆಯಲ್ಲಿ ಹೇಳಿದ್ದಾನೆ. ರಾಜ ಪರಮಾರ್ಧಿ ದೇವ ಕಟ್ಟಿಸಿರ್ತಕ್ಕಂಥ ಈಶ್ವರನ ದೇವಸ್ಥಾನ ತೇಜೋ ಮಹಾಲಯ ಅದು ತಾಜ್ ಮಹಲ್ ಆಯ್ತು. ಹುಡುಗಿಯನ್ನು ಹಾರಿಸ್ಕೊಂಡೋದ್ರು ಅದು ಯಾವ ಜಾತಿದು ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನೆ ಅಂತಂದ್ರೆ ಬಹುತೇಕ ಅಕ್ಕೈ ಇರಬಾರದಲ್ಲಿ. ಇತಿಹಾಸ ಬರೀತಕ್ಕಂಥದ್ದು ಹೀಗೆ ಕಣ್ರಿ, ಇತಿಹಾಸ ಬರೆಯೋದು ಹೀಗೇನೆ. ಎಲ್ಲಿ ಇತಿಹಾಸವನ್ನ ಬರೀಬೇಕು ಅಂತ ನಿಮ್ಗೆ ಅನ್ಸತ್ತೆ ಅಲ್ಲಿ ಪೌರುಷ ನಿಮ್ಮ ಎದುರುಗಡೆ ಬಂದು ನಿಂತುಕೊಳ್ಳುತ್ತೆ. ಎಲ್ಲಿ ಓಡಬೇಕು ಅಥವಾ ಇತಿಹಾಸವನ್ನು ಓದಬೇಕು ಅಂತ ಅನ್ಸತ್ತೆ ಅಲ್ಲಿ ಪುಕ್ಕದುತನ ಬಂದು ನಿಂತುಕೊಳ್ಳುತ್ತೆ. ಇತಿಹಾಸ ಬರೆಯವರಾಗ್ತಿರೋ ಇತಿಹಾಸ ಓದವರಾಗ್ತಿರೋ.
ಎಡಪಂಥೀಯ ಮುಖಂಡರಾದಂತಹ ಅನಂತ ನಾಯಕ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಇಡೀ ಸಮಾಜಕ್ಕೆ ಗೆದ್ದಲು ಅಂದ್ರೆ ಅದು ಕಮ್ಯುನಿಸ್ಟರು ಅನ್ನುವ ಹೇಳಿಕೆಯನ್ನ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವ್ರು ಹೇಳ್ತಾರೆ. ಹಾಗೆ ಹೇಳ್ತಾರೆ, ಹಿಂದೂ ಹೆಣ್ಣು ಮಕ್ಕಳನ್ನ ಮುಟ್ಟಿದ ಕೈ ಇರಬಾರ್ದು, ಪೌರುಷ ತೋರಿಸ್ಕೊಳ್ಳೋದು ಹೀಗೆ, ಇತಿಹಾಸ ನಿರ್ಮಿಸೋದು ಪೌರುಷದಿಂದಲೇ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಸಚಿವರು ನೀಡಿದ್ದಾರೆ. ಈ ಕುರಿತಾಗಿ ನಿಮ್ಮ ಪ್ರತಿಕ್ರಿಯೆ? ಸರಿಯಾದಂತ ಪ್ರತಿಕ್ರಿಯೆ ಕೊಡ್ಬೋದೇನೋ. ಅಂದ್ರೆ ಈ ನಾನು ಸಾಮಾನ್ಯ ನಾಗರಿಕನಾಗಿ ಮಾತನ್ನ ಗಮನಿಸಿದ್ರೆ ಅಂತದೇನಂದ್ರೆ, ಇವರಿಗೆ ಒಂದು ಮಾನಸಿಕ ಅಸ್ವಸ್ಥತೆ ಕಾಡ್ತಾ ಇದೆ ಅನಂತಕುಮಾರ್ ಹೆಗಡೆ ಅವರಿಗೆ. ಅವರಿಗೆ ಒಂದು ಒಳ್ಳೆ ಚಿಕಿತ್ಸೆ ಕೊಡಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ವ್ಯಕ್ತಿತ್ವವಾಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅವರು ಮಾತಾಡ್ತಾ ಇರೋದನ್ನ ಹಿಂದೆನೂ ಆ ತರದೇ ಮಾತಾಡಿದ್ದಾರೆ. ಚಿಂತಕರು, ಹೋರಾಟಗಾರನ ಗಂಜಿಗೆ ನಾಯಿಗಳು, ಭಿಕ್ಷುಕರು, ಏನೇನೋ ಮಾತಾಡಿದ್ದಾರೆ ಅವರು. ಇದು ಮುಂದುವರಿದ ಭಾಗದ ಮಾತುಗಳು ಇವೆಲ್ಲವೂ ಕೂಡ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ನೆಲದ ಕಾನೂನನ್ನ ಗೌರವಿಸುವಂತ ಕನಿಷ್ಠ ಸೌಜನ್ಯತೆ ಮೆರಿಬೇಕಾಗಿತ್ತು. ಆದ್ರೆ ಕೈ ಕಟ್ ಮಾಡ್ರಿ, ಸಾಯಿಸ್ರಿ, ಕೊಲೆ ಮಾಡ್ರಿ ಅನ್ನುವಂತ ಬೆದರಿಕೆಯ ಓಪನ್ ಕರೆಗಳನ್ನ ಕೊಡೋದಿದೆಯಲ್ಲ, ಈ ನೆಲದ ಕಾನೂನು ಸಂವಿಧಾನಕ್ಕೆ ಗೌರವ ಕೊಡಲ್ಲ ಈ ಮನುಷ್ಯ ಅನ್ನೋದು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಬಹುಶಃ ಅವ್ರು ಎಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅಲ್ಲಿಯ ಪೊಲೀಸರು ನಿಜವಾಗ್ಲೂ ಅವ್ರ ಕಾನೂನು ಗೌರವ ಕೊಡೋದಾದ್ರೆ ಇವ್ರ ಮೇಲೆ ಸ್ವಯಂ ಪ್ರೇರಣೆಯಿಂದ ದೂರನ್ನು ದಾಖಲು ಮಾಡ್ಕೊಂಡು ಸ್ವಲ್ಪ ದಿನ ಅರೆಸ್ಟ್ ಮಾಡಿ ಒಂದಿಷ್ಟು ಕಾನೂನಿನ ರುಚಿಯನ್ನ ತೋರಿಸ್ಬೇಕು ಇವರಿಗೆ. ಇಲ್ಲಾಂತಂದ್ರೆ ಹೇಳಿದ್ರೆ ಏನಾಗುತ್ತೆ, ಬಾಯಿಗೆ ಬಂದಂಗೆಲ್ಲ. ಈಗ ನೋಡಿ, ಸಾಮಾನ್ಯ ಮನುಷ್ಯ ಮಾತನಾಡೋದಕ್ಕೂ ಒಬ್ಬ ಲೋಕಸಭಾ ಸದಸ್ಯ ಮಾತಾಡೋದಕ್ಕೆ ವ್ಯತ್ಯಾಸ ಇದೆ. ನೀವು ಕೈ ಕಡಿದಿ, ಕಾಲ್ ಕಡಿದಿ ಅಂತ ಹೇಳ್ಬೇಕಾಗಿಲ್ಲ. ಯಾವುದೇ ಸಮಾಜದ ಹೆಣ್ಮಗಳು, ಹಿಂದೂ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, ಕ್ರಿಶ್ಚನ್ ಹೆಣ್ಮಗಳು, ಬೌದ್ಧ ಹೆಣ್ಮಗಳು, ಯಾರಿಗೆ ತೊಂದರೆ ಕೊಟ್ಟರೆ ಅದಕ್ಕೊಂದು ಪೊಲೀಸ್ ಇದೆ, ಅದಕ್ಕೊಂದು ಕಾನೂನು ಇದೆ. ಯಾರಿಗಾದ್ರು ಆತರದಾರಾಗಿದ್ರೆ ಇವ್ರು ಲೋಕಸಭಾ ಸದಸ್ಯರಾಗಿರೋದ್ರು ಗೌರವಿತ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಆದ್ರೆ ಯಾರ ಯುವಕರು ನಾಯಕರು ಹುಡುಗರು ಸೇರಿಸ್ಕೊಂಡು ನೀವು ಕೈ ಕಡಿದಿ, ಕಾಲ್ ಕಡಿದಿ ಅಂತ ಕರೆ ಕೊಡ್ತಾರಂದ್ರೆ ಏನ್ ಇವ್ರದ್ದು ಅಂತ. ಹಾಗಾಗಿ ನಾನು ಮೊದ್ಲು ಹೇಳಿದ್ದು, ಇವ್ರಿಗೆ ಮಾನಸಿಕ ಅಸ್ವಸ್ಥತೆ ಕಾಡ್ತಾ ಇದೆ, ಇವ್ರಿಗೆ ಒಳ್ಳೆಯ ಡಾಕ್ಟರ್ ಅಗತ್ಯ ಮತ್ತು ಚಿಕಿತ್ಸೆ ಅಗತ್ಯ ಇದೆ. ಅದಕ್ಕಿಂತ ಇನ್ನು ಹೆಚ್ಚೇನು ಇವರಿಗೆ ಹೇಳಲಿಕ್ಕೆ ಇಲ್ಲ ಅಂತ ಅಂತ ಅನ್ಸುತ್ತೆ ನಮ್ಗೆ. ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ನಾವು ಬಹಳ ಘನತೆ ಗೌರವದಿಂದ ವರ್ತನೆ ಮಾಡ್ಬೇಕು. ಯಾವ ರಾಜಕಾರಣದ ದೃಷ್ಟಿಯಿಂದ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನ ಮುಂತಿಸುವ ವಿರುದ್ಧ ಹಿಂದೂಗಳನ್ನ ಎಷ್ಟು ದಿನ ಅಂತ ಎಷ್ಟು ಕಟ್ಟಕ್ಕಾಗುತ್ತೆ? ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಗಂಡ ತಮ್ಮಂದ್ರು ಅಳಿಯ ಮಾವಂದ್ರ ರೀತಿಯಲ್ಲಿ ಪ್ರೀತಿಯಿಂದ ಬದುಕೊಂಡು ಹೋಗ್ತಿರ್ತಾರೆ. ಯಾವನೋ ಕಿಡಿಗೇಡಿಗಳು ಮುಸ್ಲಿಮರಲ್ಲಿ ತಪ್ಪು ಮಾಡಿದ್ರು ಕೂಡ ಅದನ್ನ ಕಾನೂನಿದೆ, ಹಿಂದೂಗಳಲ್ಲಿ ತಪ್ಪು ಮಾಡಿದ್ರು ಅದನ್ನ ನೋಡೋದಕ್ಕೆ ಕಾನೂನಿದೆ. ಅದರ ಬದಲಾಗಿ ಇವರು ಬಿಜೆಪಿಯ ರಾಜಕೀಯ ಲಾಭಕ್ಕಾಗಿ ಅಮಾಯಕ ಮುಗ್ಧ ಯುವಕರನ್ನ ಮುಸ್ಲಿಮರ ವಿರುದ್ಧ ಎತ್ತಿಕಟ್ತಾ ಇದ್ದಾರೆ ಒಬ್ಬ ಸಂಸದರಾಗಿ ಅಂತಂದ್ರೆ, ಸಂಸತ್ತಲ್ಲಿ ಸಂಸತ್ ಸದಸ್ಯನಾಗಿ ಅವ್ರಿಗಿರ್ಬೇಕಾಗಿರುವಂತಹ ಕನಿಷ್ಠ ಅರ್ಹತೆಗಳು ಇಲ್ಲ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಹೇಳ್ತಾರೆ, ಮಸೀದಿ ಬಿದ್ರೆ ಎಲ್ಲಾ ಬರ್ತಾರೆ, ದೇವಸ್ಥಾನ ಬಿದ್ರೆ ಯಾರು ಬರೋದಿಲ್ಲ, ಇನ್ನು ಕುತುಬ್ ಮಿನಾರ್ ಕಟ್ಟಿದ್ದು ಮುಸಲ್ಮಾನರಲ್ಲ, ಹಾಗೆ ಬಹಳ ಬೇಜಾರ ಸಂಗತಿ ಏನಂದ್ರೆ, ಇತ್ತೀಚೆಗೆ ಅವರು ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ದಾರೆ ಇತಿಹಾಸ ಸಂಬಂಧಪಟ್ಟ ಹಾಗೆ. ಈ ಗಣಪತಿ ಇದು ಆನೆಯ ಇದನ್ನ ಇಟ್ಟಿದ್ದು ಅವತ್ತು ಪ್ಲಾಸ್ಟಿಕ್ ಸರ್ಜರಿ ಇತ್ತು ಅನ್ನೋದನ್ನು ಕೂಡ ಹೇಳಿದ ರೀತಿನಲ್ಲಿ ಇವೆಲ್ಲವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹೌದಾ? ಅದು ಹೌದು ಅಲ್ಲೋ ಅನ್ನೋದನ್ನ ದಾಖಲೆಗಳು, ಇತಿಹಾಸಕಾರರು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಹೇಳ್ತಾ ಇದಾರೆ. ಸುಮ್ಮನೆ ಯಾರನ್ನು ಯಾವ್ದೋ ತೇಜೋ ಆಲಯ ಆಯ್ತು ಅಂತ ಹೇಳಿ ನಾನು ಹೇಳ್ಬೋದಷ್ಟೇ. ಈ ನಾಳೆ ಇನ್ನೊಂದ್ ಯಾವ್ದೋ ಚರ್ಚ್ ಅಲ್ಲಿ ಇನ್ನೊಂದೇನೋ ಹೇಳ್ಬೋದು, ಇನ್ನೊಂದೇನೋ ಮಸೀದಿಯನ್ನು ಹೇಳ್ಬೋದು, ಅದರಿಂದ ಆಗುವಂತದ್ ಪ್ರಯೋಜನ ಏನಂದ್ರೆ ಬಹಳ ಮುಖ್ಯ. ಹೌದಲ್ವಾ? ಹೌದಲ್ವಾ? ಈಗ ಯಾರ್ದೋ ದೇವಸ್ಥಾನ ಕೆಡವಿದ್ರಿಂದ ಲಾಭ ಆಗ್ಬಿಡುತ್ತಾ, ಯಾರ್ದೋ ಮಸೀದಿ ಕೆಡುವುದ್ರಿಂದ ಲಾಭ ಆಗ್ಬಿಡುತ್ತಾ? ಆಗಲ್ಲ. ಇವತ್ತು ದೇವಸ್ಥಾನ ಮತ್ತು ಮಸೀದಿಕ್ಕಿಂತ ಮುಖ್ಯವಾಗಿ ಇವರು ಕೌಶಲ ಮಂತ್ರಿಯಾಗಿ ಮಾಡಿದ್ದೇನು ಸಾಧನೆ ಅನ್ನೋದನ್ನ ಲೆಕ್ಕ ಕೊಡ್ಬೇಕು ಫಸ್ಟು. ಕೇಂದ್ರ ಸರ್ಕಾರದ ಸಂಬಳ, ಕೇಂದ್ರ ಸರ್ಕಾರದ ಕಾರು, ಕೇಂದ್ರ ಸರ್ಕಾರದ ಸಚಿವಾಲಯ, ಕೇಂದ್ರ ಸರ್ಕಾರದ ಅಷ್ಟು ಸೌಲಭ್ಯಗಳನ್ನು ಬಳಸ್ಕೊಂಡು ಹಿಂದೂ ಮುಸ್ಲಿಮರು ಗಲಾಟೆ ಹಚ್ಚೋದಕ್ಕೆಲ್ಲ ಇವರಿಗೆ ನಾವು ನಮ್ಮ ತೆರಿಗೆ ದುಡ್ಡನ್ನು ಕೊಡ್ತಾ ಇರೋದು. ನಮ್ಮ ತೆರಿಗೆ ದುಡ್ಡನ್ನ ಅನಂತಕುಮಾರ್ ಹೆಗಡೆ ಅವರು ಲೆಕ್ಕ ಕೊಡಬೇಕಾಗಿರೋದು ಏನಂದ್ರೆ, ಕೌಶಲ್ಯ ಮಂತ್ರಿಯಾಗಿ ದೇಶದಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಅವ್ರ ಖಾತೆಯಲ್ಲಿ ಎಷ್ಟು ಜನರಿಗೆ ಸಹಕಾರಗಳಾಗಿದ್ದಾವೆ, ಇದನ್ನ ಅವ್ರು ಲೆಕ್ಕ ಕೊಡಬೇಕು. ಅದನ್ನು ಬಿಟ್ಟು ಇವರು ಹಂಗೇನಾದ್ರು ನಿಜವಾಗ್ಲು ಅವ್ರು ಹಿಂದೂ ಮುಸ್ಲಿಂ ಗಲಾಟೆ ಹಾಕೋದಾದ್ರೆ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ಬಿಡ್ಲಿ, ಅವ್ರ ಪಕ್ಷದ ರಾಜಕಾರಣ ಮಾಡ್ಕೊಂಡು ಓಡಾಡ್ಲಿ, ಯಾರು ಬೇಡ ಅಂದಿದ್ದು, ಅಥವಾ ಅವ್ರ ಸಂಘಟನೆ ಹಿಂದೂಗಳನ್ನ ಅಥವಾ ಮುಸ್ಲಿಮರನ್ನ ಸಂಘಟನೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ, ಕಾನೂನುಬದ್ಧವಾಗಿ ಸಂಘಟನೆ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಈ ಬೆದರಿಕೆಗಳನ್ನ, ಕೊಲೆಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ನಮಗೂ ನಿಮಗೂ ಅಥವಾ ಯಾರಿಗೂ ಕೂಡ ಅಧಿಕಾರ ಅವಕಾಶ ಇಲ್ಲ.
ಇದನ್ನ ಸಂಸದರಾಗಿ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವರಿಗೆ ಯೋಗ್ಯರಂತಂದ್ ಅನ್ಬೇಕು ಅಯೋಗ್ಯರಂತಂದ್ ಹೇಳ್ಬೇಕು. ಈ ಇವ್ರ ನಡವಳಿಕೆಗಳು ಖಂಡಿತವಲ್ಲ ನನಗೆ ಕಾಣಿಸ್ತಾ ಇದೆ. ಇವರು ಸಂಸತ್ ಸದಸ್ಯರಾಗೋದಕ್ಕೆ ಅಯೋಗ್ಯರು ಇವರು. ಏನೋ ಆ ಜಿಲ್ಲೆಯ ಜನ ಯುವಕ ಇರ್ಬೋದು, ಏನೋ ಒಂದಿಷ್ಟು ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಕರ್ನಾಟಕದಲ್ಲಿ ನಾಡಲ್ಲಿ ಬೆಂಕಿ ಹೆಚ್ಚುವ ಕೆಲಸಗಳನ್ನ ಮಾಡ್ತಾ ಇದಾರಲ್ರಿ ಇವರು. ಆ ಕಾರಣಕ್ಕಾಗಿ ಇವ್ರನ್ನ ಮಿನಿಸ್ಟರ್ ಮಾಡ್ಬೇಕಾಗಿತ್ತಾ? ಆ ಕಾರಣಕ್ಕಾಗಿ ಇವ್ರಿಗೆ ಇಷ್ಟು ದೊಡ್ಡ ಹುದ್ದೆಯನ್ನು ಕೊಟ್ಟು ಅದಕ್ಕೆ ದುಡ್ಡು ಕಾಸು ಇದನ್ನೆಲ್ಲ ಒಂದು ಖರ್ಚು ಮಾಡ್ಬೇಕಾಗಿತ್ತಾ? ಪೂರ್ಣಾವಧಿ ಬಿಜೆಪಿ ಅಥವಾ ಪೂರ್ಣಾವಧಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಇನ್ನೊಂದೇನೋ ಮಾಡ್ಕೊಂಡು ಹೋಗಿ ಬೈಕೊಂಡು ಹೋಗ್ಲಿ. ಹಾಗಾಗಿ ನನ್ಗೆ ಇರೋ ಏನಂದ್ರೆ, ನೀವು ಇತಿಹಾಸಗಳನ್ನ ಯಾರಾದ್ರೂ ತಿರುಚಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಕಾನೂನು ಇದೆ. ಅಲ್ಲಿ ಹೋಗಿ ನೀವ್ ಬೇಕಾದ್ರೆ ದೂರುಗಳನ್ನ ದಾಖಲು ಮಾಡ್ಕೊಂಡು ವಿಚಾರಣೆಗಳನ್ನ ಮಾಡಿ ತೀರ್ಪುಗಳನ್ನ ಪಡ್ಕೊಳ್ಳಿ. ಇವ್ರು ಹೇಳಿದಂತ ಪ್ರವೋಕ್ನಿಂದ, ಇವ್ರು ಹೇಳಿದಂತ ಪ್ರಚೋದನೆಯಿಂದ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು ಗೊತ್ತಿದೆ. ಇವತ್ತು ರಾಮ ಮಂದಿರವನ್ನು ಕಟ್ಟಕ್ ಆಗಿಲ್ಲ ಅಂತದ್ ಹೇಳಿ ಅದು ಗೊತ್ತಿದೆ. ಈಗ ಅದು ಒಂದಾದ್ಮೇಲೆ ಇನ್ನೊಂದ್ ಯಾವ್ದೋ ತಾಜ್ ಮಹಲ್ ಇದ್ದು, ಇನ್ನೊಂದ್ ಯಾವ್ದೋ ಕುತುಬ್ ಮಿನಾರ್ದು, ಇನ್ನೊಂದ್ ಯಾವ್ದೋ ದರ್ಗಾದು, ಇನ್ನೊಂದ್ ಯಾವ್ದೋ ದೇವಸ್ಥಾನ ತಗೊಂಡೋಗ್ತಾರೆ ಇವರು. ಇವ್ರು ನಿಜವಾಗ್ಲು ಮಾತಾಡ್ಬೇಕಾಗಿರೋದು ಅಂದ್ರೆ, ಹಿಂದೂ ಮಹಿಳೆಯರನ್ನ ಇವತ್ತು ಶಬರಿಯ ಮೇಲೆ ದೇವಸ್ಥಾನದಲ್ಲಿ ಪ್ರವೇಶ ಮಾಡ್ಲಿಲ್ಲ. ಎಲ್ಲೋಗಿತ್ತು ಇವ್ರಿಗೆ? ಯಾವ ಹಿಂದೂ ಧರ್ಮದ ಪ್ರವರ್ತಕರು ಇವರು? ಯಾಕೆ ಮಾತಾಡ್ಲಿಲ್ಲ ಮಹಿಳೆಯರ ಪರವಾಗಿ? ಎಸ್ 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 ಅನಂತ್ ನಾಯ್ಕ್ ಅವರೇ ಧನ್ಯವಾದ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ.